ಇವತ್ತು ಚೆನ್ನಾಗಿ ಕೇಳಿದ್ದಾರೆ ಸದನ, ಸದನದ ಒಳಗಡೆ ಹೊರಗಡೆ ಹೋರಾಟ ಇರ್ತದೆ. ಈ ಒಂದು ಭ್ರಷ್ಟಾಚಾರ ಮಾಡುವವರನ್ನ ಮನೆ ಕಳಿಸೋರನ್ನ ಹೋರಾಟ ಇದೆ ಅಂತ ಹೇಳ್ತಾರೆ. ಹೋರಾಟ ಮುಂದುವರಿತು, ಬೇರೆ ಬೇರೆ ಹಂತದಲ್ಲಿ ಮುಂದುವರಿತು. ಸದನದಲ್ಲಿ ಇದೇ ರೀತಿ ಶುಕ್ರವಾರ ಕೊನೆ ಒಂದು ತಾಸಿಗಿಂತ ಮುಂಚೆ ಇದನ್ನು ಹೇಳಿ ಹೊರಗಡೆ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೆ ಬಾಯಿ ಮುಚ್ಚಕ್ಕಾಗುತ್ತೆ, ಯಾರನ್ನು ಬಾಯಿ ಮುಚ್ಚಕ್ ಸಾಧ್ಯ ಇಲ್ಲ. ನೀವು ಇನ್ನಷ್ಟು ಹೆಚ್ಚಿಗೆ ಹಗರಣ ಅವ್ರದ್ದೇ ಹೊರಗಡೆ ಬಿಟ್ಟು ಮಳೆ ಪ್ರದೇಶದಲ್ಲಿ ಉಸ್ತುವಾರಿ ಬಿಡ್ರಿ. ಈ ಸರ್ಕಾರಕ್ಕೆ ಜನರು ಈ ರಾಜ್ಯವನ್ನ ಒಂದು ಒಳ್ಳೆ ಆಡಳಿತ ಕೊಡಬೇಕು, ಅಭಿವೃದ್ಧಿ ಮಾಡಬೇಕು ಕಳಿಸಿದ್ದಾರೆ ಅನ್ನೋದು ಮರೆತುಬಿಟ್ಟಿದ್ದಾರೆ. ಜನರನ್ನು ಮರೆತಿರುವಂಥ ಒಂದು ಹೊಣೆಗೇಡಿ ಸರ್ಕಾರ ಇದೆ, ತನ್ನ ಹೊಣೆಯನ್ನು ಮರೆತಿದೆ. ಬರ ಆದರೂ ಕೂಡ ಯಾರೂ ಹೋಗಲಿಲ್ಲ, ಬರ ಆದರೆ ಪರಿಹಾರ ಕೊಡಲಿಲ್ಲ. ಈ ಜಲಾವೃತ ಆಗ್ತಾ ಇದೆ, ಪ್ರಭಾವ ಆಗ್ತಾ ಇದೆ, ಗುಡ್ಡುಗಳು ಕುಸಿತಾ ಇದ್ದಾವೆ, ಪ್ರಾಣ ಹಾನಿಯಾಗಿದೆ, ಮನೆಗಳು ಬೀಳ್ತಾ ಇದ್ದಾವೆ, ಯಾರೂ ಹೋಗೋದಿಲ್ಲ ನೋಡೋದಿಲ್ಲ, ಒಂದು ಯಾವುದೇ ರೀತಿಯ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಸುಮ್ಮನೆ ಪಿ ಡಿ ಅಕೌಂಟಲ್ಲಿ ದುಡ್ಡಿದೆ ದುಡ್ಡಿದೆ ಅಂತ ಕನ್ನಡಗಿನ ಗಂಟಿ ಥರ ತೋರಿಸ್ತಾರೆ. ಇನ್ನೊಂದು ಹೇಳ್ತಾರೆ, ನಿರ್ಮಲಾ ಸೀತಾರಾಮನ್